ಫಾರ್ಮ್ಸ್ ಕೇಸ್ ಆಗಿದಲ್ಲ, ಆ ಫಾರ್ಮ್ಸ್ ಕೇಸ್ನಾಗ ಅರೆಸ್ಟ್ ಮಾಡ್ತಾ ಇದ್ದೀವಿ ನಾವು, ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ದೀವಿ ಅಂದರೆ, ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ ಅವ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದ್ದಾರೆ, ಅದು ವಿರೋಧ ಅವ್ರ ಹೆಸರಿಗೆ ಯಾವುದೇ ಕಳಂಕ ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಅರೆಸ್ಟ್ ಆಗ್ತಾ ಇದ್ದೀವಿ. ಸರ್ ಹೇಳಿ ಸರ್, ಸರ್ ಸರ್ ಕಾರ್ ಅರೆಸ್ಟ್ ಮಾಡ್ತಾ ಇದ್ದೀವಿ, ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ದೀವಿ ಅಂದ್ರೆ, ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ ಅವ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದ್ದಾರೆ, ಅದು ವಿರೋಧ ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತ ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರ ಅರೆಸ್ಟ್ ಆಗ್ತಾ ಇದೀವಿ. ನಮಗ ಕಾನೂನು ಪಾಲನೆ ಮಾಡೋ ನಾವಿದ್ದೀವಿ, ಸಂವಿಧಾನ ರಕ್ಷಕ ನಾವಿದ್ದೀವಿ, ಕಾನೂನು ಸಂಪೂರ್ಣ 100% ಇದು ಫಾಲ್ಸ್. ನಮ್ ವಿರುದ್ಧ ಏನಪ್ಪ ಅಂದ್ರ ಕುತಂತ್ರ ಮಾಡಿ ಈ ತರ ಕೆಲಸ ಹಾಕಿ ನಮಗ ಒಳಗ್ ಕಳ್ಸಕತ್ತ ಗೊತ್ತದ. ಆಮೇಲೆ ಏನು ಕುತಂತ್ರ ಮಾಡಿ ಈ ಸಮಾಜ ಕೆಲವು ಜನಗಳು ಥ್ಯಾಂಕ್ಸ್, ಮನಸ್ಸಿಗೆ ಸಮಾಧಾನ ಆಗಿರ್ಬೋದು, ನಿಮ್ ಹೊಟ್ಟೆ ಇದ್ದಾಗ ಆಗಿರ್ಬೋದು, ನಿಮ್ ಏನು ಕುತಂತ್ರಕ್ಕೆ ಮಂಗಳವಾಗ್ಲಿ, ನೀವೇನಪ್ಪ ಅಂದ್ರೆ ಈ ತರದ ಏನು ದಲಿತ ಸಮುದಾಯ ಬಹಳ ಕೆಟ್ಟ ಹೋರಾಟ ಮಾಡ್ತಾರಲ್ಲ ಅಂತ ಹೋರಾಟ ಮಾಡೋ ಜನಗಳಿಗೆ ನೀವು ಇದೇ ತರ ನೀವು ಅನ್ಯಾಯ ಬಂದ್ರ ಚೇನೆ ಹಾಕಿ ಕೆಲಸ ಮಾಡ್ರಿ, ಸಮಾಜ ಬರ್ಬಾದ್ ಮಾಡ್ಕೊತೀನಿ, ನಮ್ಮ ಧ್ವನಿ ಇದ್ದೇ ಇರ್ತಾವಂತ.